ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಬರುತ್ತವೆ, ಜೊತೆಗೆ ಸುಖವು ಸಹ ಸಿಗುತ್ತದೆ. ಆದರೆ ಈ ಕಷ್ಟ ಮತ್ತು ಸುಖ ಆತನಿಗೆ ಯಾವ ಯಾವ ಸಮಯದಲ್ಲಿ ಹೇಗೆ ಬರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ಸಮಯ ಯಾವಾಗಲೂ ಬದಲಾಗುತ್ತಾ ಇರುತ್ತದೆ. ಅದು ನಿಂತ ನೀರಲ್ಲ, ಅದು ಹರಿಯುವ ನೀರು. ಆದ್ದರಿಂದ ಇವತ್ತಿನ ದಿನ ಬಡತನದ ಸ್ಥಿತಿಯಲ್ಲಿ ಇರುವವರು ನಾಳೆ ದಿನ ದಿಢೀರನೆ ಶ್ರೀಮಂತರಾಗಬಹುದು. ಹಾಗೇನೆ ಇಂದು ಶ್ರೀಮಂತಿಕೆ ಜೀವನ ನಡೆಸುವವರು ನಾಳೆಯ ದಿನ ಅವರ ಗ್ರಹಚಾರ ಕೆಟ್ಟು ಅವರು ಬಡತನದ ನೆರಳಿನಲ್ಲಿ ಬದುಕಬಹುದು. ಆದ್ದರಿಂದ ಯಾವ ಸಮಯ ಮನುಷ್ಯನನ್ನು ಬದಲಾಯಿಸುತ್ತದೆ ಎಂದು ಹೇಳುವುದು ತುಂಬಾನೇ ಕಷ್ಟ. ಹಾಗೇನೆ ಕೆಲವೊಂದು ಸಮಯದಲ್ಲಿ ಕೆಲವೊಂದು ಜನರಿಗೆ ಒಮ್ಮೆಲೆ ಅದೃಷ್ಟ ಎನ್ನುವುದು ಒದಗಿ ಬರುತ್ತದೆ. ಆದರೆ ಈ ರಾಶಿಯವರ ಜನರಿಗೆ 2021 ವರ್ಷ ಇವರಿಗೆ ತುಂಬಾನೇ ಅದೃಷ್ಟ ತಂದುಕೊಡುತ್ತದೆ. ಹೌದು, ಬರೋಬ್ಬರಿ 600 ವರ್ಷಗಳ ನಂತರ ಕುಬೇರ ದೇವನು ಈ ರಾಶಿಯಲ್ಲಿ ಸಂಭವಿಸಲಿದ್ದಾನೆ. ಹಾಗಾಗಿ ಇವರಿಗೆ 2021 ಪ್ರತಿಯೊಂದು ದಿನವೂ ಕೂಡ ಶುಭ ದಿನಗಳಾಗಿವೆ. ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ. ನೋಡುವ ಮೊದಲು ತಪ್ಪದೆ ಈಗಲೇ ಕುಬೇರ ದೇವನಿಗೆ ಒಂದು ಲೈಕ್ ಕೊಟ್ಟು ಕುಬೇರ ದೇವನನ್ನು ಉರಿಸಿಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗ್ತಿರುವಂತಹ ಗುರುಜಿ ನಂಬರ್ಗೆ ಕರೆ ಮಾಡಿ. ಹೌದು, ಈ ವರ್ಷ ನೀವು ಅದೃಷ್ಟವನ್ನು ಹೇಗೆ ಪಡೆದುಕೊಳ್ಳುತ್ತೀರೋ ಅದೇ ರೀತಿ ಸವಾಲುಗಳಿಂದ ಕೂಡಿರುತ್ತದೆ. ಹಾಗೇನೆ ನೀವು ಎಲ್ಲವನ್ನು ಕೂಡ ಜಯಿಸಿ ನಿಲ್ಲುತ್ತೀರಾ. ಜೊತೆಗೆ ನೀವು ಎಷ್ಟು ಜಾಗರೂಕರಾಗಿ ಇರುತ್ತೀರಾ ಅಷ್ಟು ನಿಮಗೆ ಒಳ್ಳೆಯದು ಆಗುತ್ತದೆ. ನಂತರ ನೀವು ವ್ಯಾಪಾರಸ್ಥರಾಗಿದ್ದರೆ ಯಾವುದೋ ಹೊಸ ಕೆಲಸಗಳನ್ನು ಮಾಡಬೇಡಿ. ಹಾಗೇನೆ ನೀವು ಕೆಲಸ ಮಾಡುವ ಸ್ಥಳಗಳಲ್ಲಿ ನಿಮ್ಮ ಕೈಕೆಳಗೆ ಕೆಲಸ ಮಾಡುವವರ ಜೊತೆ ಒಳ್ಳೆಯ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವುದು ತುಂಬಾನೇ ಉತ್ತಮ. ಹಾಗೇನೆ ನಿಮಗೆ ಒಳ್ಳೆಯ ಲಾಭಗಳು ಸಹ ದೊರೆಯುತ್ತವೆ. ಜೊತೆಗೆ ಯಾವುದೇ ಸಾಲ ಬಾಧೆ ಇದ್ದಲ್ಲಿ ನೆಮ್ಮದಿ ಜೀವನ ನಿಮಗೆ ಸಿಗುತ್ತದೆ. ಹಾಗೇನೆ ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲಿ ಶುಭ ಕಾರ್ಯ ನಡೆಯುತ್ತದೆ. ಹಾಗೆ ನಿಮ್ಮ ಮೇಲೆ ಒಂದು ಸಲ ಕುಬೇರ ದೇವನ ಆಶೀರ್ವಾದ ಸಿಕ್ಕಿ ಇರುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳು ಕಾಡುವುದಿಲ್ಲ. ಹಾಗೆ ನೀವು ನಿಮ್ಮ ಕಷ್ಟಗಳು ದೂರವಾಗಬೇಕು ಎಂದು ಈಗಲೇ ತಪ್ಪದೆ ಕುಬೇರ ದೇವನಿಗೆ ಮನವಿ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಮನೆದೇವರ ಸಂದರ್ಶನ ಪಡೆಯುವುದು ತುಂಬಾನೇ ಒಳ್ಳೆಯದು. ಹೀಗೆ ಮಾಡುವುದರಿಂದ ಯಾವುದೇ ಸಮಸ್ಯೆಗಳು ಎದುರಾಗುವುದಿಲ್ಲ. ಜೊತೆಗೆ ದೇವರ ಆಶೀರ್ವಾದ ಇರುವುದರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ನೆಲೆಸುತ್ತದೆ. ಜೊತೆಗೆ ಏನೇ ಒಂದು ಕೆಲಸ ಮಾಡಿದರೂ ಅದನ್ನು ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಈ 2021 ಹೊಸ ವರ್ಷ ಈ ಎಲ್ಲ ರಾಶಿಯವರಿಗೂ ಕೂಡ ಒಳ್ಳೆಯದನ್ನು ಮಾಡುತ್ತದೆ. ಜೊತೆಗೆ ಶ್ರೀಮಂತರಾಗುವ ಯೋಗವೂ ಸಹ ಈ ರಾಶಿಯವರಿಗೆ ಒದಗಿ ಬರುತ್ತದೆ. ಹಾಗಾದರೆ ಕುಬೇರ ದೇವನ ಆಶೀರ್ವಾದವನ್ನು ಪಡೆಯುವ ರಾಶಿಗಳು ಯಾವುವು ಎಂದರೆ ವೃಷಭ ರಾಶಿ, ಮಿಥುನ ರಾಶಿ, ಕರ್ಕಾಟಕ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ ಮತ್ತು ಕೊನೆಯದಾಗಿ ತುಲಾ ರಾಶಿ. ಈ ರಾಶಿಯವರು 2021 ವರ್ಷದಲ್ಲಿ ಶ್ರೀಮಂತರಾಗಿ ಜೀವನವನ್ನು ಸಾಗಿಸುತ್ತಾರೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಈಗಲೇ ನಿಮ್ಮ ರಾಶಿ ಇದ್ದರೂ ಹಾಗೂ ಇಲ್ಲದಿದ್ದರೂ ತಪ್ಪದೆ ಈಗಲೇ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಓಂ ಕುಬೇರ ದೇವಾಯ ನಮಃ ಎಂದು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನೋಡ್ತಾ ಇರಿ ಡಿ ಟಿವಿ ಕರ್ನಾಟಕ.